ಬಂದ ಮೇಲೆ ಮತ್ತೆ ಬೇರೆ ಬೇರೆ ಔಷಧಿಗಳಿಗೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ಈಗ ಆಲ್ರೆಡಿ ಅವರು ಕಲ್ಪ ಏರಿಯ ಅವರು ಸ್ವಲ್ಪ ಮಾರ್ಕ್ ಮಾಡಿದ್ರೆ ಯಾವುದು ಏರಿಯಾದಲ್ಲಿ ಅದು ಕಂಟೈನ್ಮೆಂಟ್ ಝೋನ್ ಮಾರ್ಕ್ ಅಂತೆ ಅದು ಕಂಟೈನ್ಮೆಂಟ್ ಝೋನ್ದಲ್ಲಿ ಎಷ್ಟು ಮನೆಗಳು ಬರುತ್ತೆ ಅಂತ ಎಲ್ಲ ಅವರು ಮಾರ್ಕ್ ಮಾಡ್ತಿದ್ರು ಈಗ ಮತ್ತೆ ಅದು ಕೆಲಸ ಈಗ ಇಷ್ಟು ಆಗ್ತಾ ಇದೆ ಸೊ ಬಹುಶಃ ಬೈ 3-4 ಓ'ಕ್ಲಾಕ್ ಈ ಫುಲ್ ಏರಿಯಾ ಈಗ ಬ್ಯಾರಿಕೇಡ್ಸಿಂದ ಅದು ಸೀಲ್ ಆಗುತ್ತೆ ಈಗ ಸದ್ಯಕ್ಕೆ ಅದು ಬ್ಯಾರಿಕೇಡಿಂಗ್ ಕೆಲಸ ಈಗ ಶುರು ಆಗಿದೆ ಏನೂ ಆಗಿಲ್ಲ ಬಟ್ ಬೈ 4-5 ಬಹುಶಃ ಅದು ಫುಲ್ ಕವರ್ ಆಗುತ್ತೆ ಮತ್ತೆ ಟೆಸ್ಲಾ ಚೌಕಿ ಕೂಡ ಸ್ವಲ್ಪ ಡಿಸ್ಕಷನ್ ಈಗ ಮಾಡಿದೆ ಯಾಕಂದರೆ ಈಗ ಕಂಟೈನ್ಮೆಂಟ್ ಝೋನ್ ಆದ ನಂತರ ಮತ್ತೆ ಸಪ್ಲೈಸ್ಗಳು ಎಲ್ಲ ಐಟಮ್ಸ್ಗಳು ಅದು ಜಿಲ್ಲಾಡಳಿತ ಕಡೆಯಿಂದ ಸಪ್ಲೈ ಆಗಬೇಕು ಯಾಕಂದರೆ ಈಗ ಝೋನ್ಗೆ ಯಾರೋ ಯಾರಿಗೆ ನಾವು ಎಂಟ್ರಿ ನಾವು ಕೊಡಲ್ಲ ಮತ್ತು ಅದು ಝೋನಿಂದ ಬಿದ್ದಕ್ಕೆ ಕೂಡ ಯಾರಿಗೆ ನಾವು ಪೊಲೀಷನ್ ನಾವು ಕೊಡಲ್ಲ ಸೊ ಇದು ಎಲ್ಲ ವ್ಯವಸ್ಥೆ ಮತ್ತು ಬೇರೆ ಬೇರೆ ಆಫೀಸಲ್ಲಿ ನಾವು ಡಿಸ್ಕಸ್ ಈಗ ಮಾಡಿದ್ವಿ ಸೊ ಈಗ ಕೆಲಸ ಈಗ ಚಾಲು ಆಗ್ತಾ ಇದೆ ಓಕೆ ಸರ್ ಝೋನ್ ಕ್ವಾರಂಟೈನ್ ಎಷ್ಟು ಜನರು ಈಗ ಸದ್ಯಕ್ಕೆ ತಾಲೂಕಲ್ಲಿ ಆಫೀಸರ್ ಅವರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ರೆ ಅದು ಕೂಡ ಏನು ಮುಗಿಲ್ಲ ಪ್ರೊಸೆಸ್ ನಡೀತಾ ಇದೆ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳಿಗೆ ನಾವು ಬೇರೆ ಕಡೆಗೆ ನಾವು ಕ್ವಾರಂಟೈನ್ ಮಾಡಿಸ್ತೀವಿ ಅದು ಕೂಡ ಸ್ಕ್ರೀನಿಂಗ್ ಈಗ ಶುರು ಮಾಡಬೇಕು ಇದು ಪ್ರೊಸೆಸ್ ಏನು ಟೈಮ್ ಆಗಬೇಕು ಯಾಕಂದರೆ ಈಗ ನಾವು ಶುರು ಮಾಡಿದ್ವಿ ಬಹುಶಃ 4-5 o'clock ಆಗಿ ಫುಲ್ ಡೀಟೇಲ್ಸ್ ನಮಗೆ ಬರುತ್ತೆ ಎಷ್ಟು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಎಷ್ಟು ಎಷ್ಟು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಆವಾಗ ನಮಗೆ ಫುಲ್ ಡೀಟೇಲ್ಸ್ ಇದೆ ಓಕೆ ಸರ್ ಮನೆ ಮಾಡಿದ್ರೆ ಅವರು ಎಲ್ಲ ಕಲಬುರ್ಗಿಯಲ್ಲಿದ್ದಾರೆ ಈಗ ಆ ಕಡೆ ನಾವು ಟೆಸ್ಟಿಂಗ್ ಮಾಡಿಸ್ತಾ ಇದ್ದೀವಿ ಸೊ ಈಗ ಸದ್ಯಕ್ಕೆ ಯಾರೂ ಇಲ್ಲ ಪೇಷೆಂಟ್ಗಳು ಆ ಕಡೆ ಇದ್ದರೆ ಆ ಫ್ಯಾಮಿಲಿ ಮೆಂಬರ್ಸ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು